ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಭಾಳ ಇಂಟ್ರೆಸ್ಟಿಂಗ್ ಐತಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಈ ಕಾಯಿ ಟೊಮೆಟೊ ಎಣಗಾಯಿ ಪಲ್ಲೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ. ಭಾಳ ರೇರ್ ರೆಸಿಪಿ, ಇಷ್ಟು ರುಚಿ ಆಗ್ತೈತಲ್ಲ. ಆ ಟೊಮೆಟೊದ ಹುಳಿ ಹುಳಿ ಅಂಶ, ಈ ಮಸಾಲದ ಖಾರ ಖಾರ ಎರಡೂ ಸೇರಿದ್ರೆ ಹೇಳ್ತೇನಲ್ಲ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ರೊಟ್ಟಿ ಜೊತೆ ಚಪಾತಿ ಜೊತೆ. ಮತ್ತು ಇದು ಮಾಡೋದು ಭಾಳ ಸೆಳೈತಿ. ಸೊ ನಡ್ಡಿ ಸ್ಟಾರ್ಟ್ ಮಾಡೋಣ. ಈ ಟೊಮೆಟೊ ಕಾಯಿ ಎಣಗಾಯಿ ಪಲ್ಯ ಮಾಡೋಕೆ ನಾನು 6-8 ಫ್ರೆಶ್ ಅಂದ ಟೊಮೆಟೊ ತೊಗೊಂಡೀನಿ ರೀ. ಅವನ್ನ ಸ್ವಚ್ಛಂಗೆ ತೊಳ್ಕೊಳ್ಳೋಣ ಮೊದಲಿಗೆ. ಈಗ ಇವಕ್ಕೂ ಸೀಸನ್ ಸ್ಟಾರ್ಟ್ ಆಗ್ತೈತಿ, ಆದಷ್ಟು ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಆಗ್ತೈತಿ ಪಲ್ಯ. ನಂತರ ನಾ ಮಸಾಲಕ್ಕೆ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡೀನಿ, ಎಷ್ಟು ಕ್ವಾಂಟಿಟಿ ಒಳಗೆ ತೊಗೊಂಡೇನೆ ಅಂಥೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಎಲ್ಲ ಬರೆದು ಹಾಕಿನಿ, ಚೆಕ್ ಮಾಡ್ಕೊರಿ. ಮೊದಲಿಗೆ ನಾವು ಒಂದು ಪ್ಯಾನ್ ಒಳಗೆ ಒಂದು 2-3 ಚಮಚಷ್ಟು ಶೇಂಗಾನ ಹುರ್ಕೊಳ್ಳೋಣ. ನಾ ಇಲ್ಲಿ ಎಣ್ಣೆಯನ್ನು ಹಾಕಾಕತ್ತಿಲ್ಲ ರೀ, ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳತ್ತೀನಿ. ಆಮೇಲೆ ಶೇಂಗಾ ಉಪಯೋಗ ಮಾಡುವಾಗ ಕಹಿಯನ್ನು ಕೆಟ್ಟಿದ್ದು ಶೇಂಗಾ ಇದ್ರೆ ತೆಗೆದು ಬಿಡ್ರಿ, ಇಲ್ಲಾಂತಂದ್ರೆ ಪಲ್ಯ ಒಳಗೆ ಕಹಿ ಅಂಶ ಬಂದ್ಬಿಡ್ತೈತಿ. ನೋಡ್ರಿ, ಈ ರೀತಿ ನಾನು ಸುತ್ತಲೂ ತಿರುಗಿಸ್ಕೋತ ಇದನ್ನು ಹುರ್ಕೊಂಡೀನಿ. ಈಗ ಇದನ್ನು ಸೈಡಿಗೆ ತಕ್ಕೊಳ್ಳೋಣ. ಈಗಿದ ಪ್ಯಾನ್ ಬಿಸಿ ಐತಿ, ಅದಕ್ಕೆ ನಾನು ಕಡಲೆ ಹಿಟ್ಟು ಹಾಕ್ಕೊಳತ್ತೀನಿ ಒಂದು 2 ಚಮಚೆ. ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಪಲ್ಯ ಒಳಗೆ ಮಸ್ತ್ ರುಚಿ ಬರ್ತೈತಿ, ಸ್ಟಫಿಂಗಿಗೆ ಒಂಥರ ಮಸಾಲ ಮಸಾಲ ಫೀಲ್ ಬರ್ತೈತಿ. ನೀವು ಇದನ್ನು ಹಾಕಿ ನೋಡ್ರಿ. ಈಗ ಇದನ್ನು ಲೋ ಫ್ಲೇಮ್ನಾಗ ನಾನು ಹುರ್ಕೊಳತ್ತೀನಿ. ಒಟ್ಟು ಚಮಚೆ ಬಿಡಲಾರ್ದಂಗೆ ನಾವು ಇದನ್ನು ತಿರುಗಿಸ್ಕೋತ ಹುರ್ಕೋಬೇಕಲ್ಲ, ಹೊತ್ತು ಬಿಡ್ತೈತಿ ನೋಡ್ರಿ. ಅದ್ರದ್ದು ವಾಸನೆ ಬರೋಕೆ ಚಾಲು ಆಗ್ತೈತಿ ಹುರಿದಿದ್ದ, ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ, ಆವಾಗ ಕಡಲೆ ಹಿಟ್ಟು ಕರೆಕ್ಟಂಗೆ ಹುರಿದೈತಿ ಅಂತ ಅರ್ಥ. ಈಗ ಇದನ್ನು ಸೈಡಿಗೆ ತಗೊಳ್ಳೋಣ. ಈಗ ನಮ್ಮದು ಮೇನ್ ಎಣಗಾಯಿ ಮಸಾಲ. ಈ ಮಸಾಲ ನೀವು ಬದ್ನೆಕಾಯಿಗೂ ಉಪಯೋಗ ಮಾಡಬಹುದು, ಆಮೇಲೆ ಹೀರೆಕಾಯಿಗೂ ಉಪಯೋಗ ಮಾಡಬಹುದು, ಮತ್ತು ಡೊಣ್ಣ ಮೆಣಸಿನ್ಕಾಯಿ ಇರ್ತೈತಲ್ಲ ಅದಕ್ಕೂ ಉಪಯೋಗ ಮಾಡಬಹುದು. ಮೊದಲಿಗೆ ಒಂದು ಪ್ಯಾನ್ ಒಳಗೆ ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು 1/2 ಒಂದು ಉಳ್ಳಾಗಡ್ಡಿನ ನಾವು ಹುರ್ಕೊಳ್ಳೋಣ ಮೊದಲಿಗೆ. ಆಮೇಲೆ ತೆಳ್ಳಿ ಹೆಚ್ಚಿದ್ದ ಫ್ರೆಶ್ ಕೊಬ್ಬರಿ, ಈಗ ಇದನ್ನು ಚಲೋತ್ನಂಗೆ ಹುರ್ಕೊಳ್ಳೋಣ. ಆಮೇಲೆ ನಾ ಈ ಪಲ್ಯಕ್ಕೆ ಮಸಾಲ ಸ್ವಲ್ಪ ಜಾಸ್ತಿನ ಮಾಡ್ಕೋತೀನಿ ರೀ, ಯಾಕಂದರೆ ನಮ್ಮ ಮನೆ ಒಳಗೆ ಅನ್ನದ ಜೊತೆ ಮತ್ತು ರೊಟ್ಟಿ ಜೊತೆ ಮಸಾಲನೂ ಭಾಳ ತಿಂತಾರೆ. ಹೀಗಾಗಿ ನಿಮ್ಗೆ ಕರೆಕ್ಟಂಗೆ ಸ್ಟಫಿಂಗಿಗೆ ಎಷ್ಟು ಬೇಕು ಅಷ್ಟು ಮಸಾಲ ಇತ್ತಂದರೆ ಸ್ವಲ್ಪ ಕಡಿಮೆ ಹಾಕೋರಿ ಎಲ್ಲನೂ. ಆಗಲೇ ನಾ ಶೇಂಗಾ ಹುರ್ಕೊಂಡೇನಿ, ಆ ಹುರಿದ ಶೇಂಗಾನ ಇಲ್ಲಿ ಹಾಕ್ಕೊಳಕತ್ತೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಕೆಂಪಿಗೆ ಸುಟ್ಕೊಳ್ಳೋದು ಬೇಡ, ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಂಡ್ರೆ ಸಾಕು. ನಂತರ ಇದಕ್ಕೆ ಬೆಳ್ಳುಳ್ಳಿ ಒಂದು 8-10 ಎಸಳು, ಆಮೇಲೆ ಕರಿಬೇವು ಮತ್ತು ಜೀರಿಗೆ 1 ಚಮಚ ಅಷ್ಟು. ಇದನ್ನು ನೀಟಾಗಿ ಎಲ್ಲನೂ ಹುರ್ಕೊಳ್ಳೋಣ್ರಿ ನಾವು. ಆಮೇಲೆ ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನೆಕಾಯಿ ಎಣಗಾಯಿ ಹೀರೆಕಾಯಿ ಕ್ಯಾಪ್ಸಿಕಮ್ ಇವ್ರದ್ದೇನಾರ ರೆಸಿಪಿ ಬೇಕಿತ್ತಂತಂದ್ರೆ ರೆಸಿಪಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಚೆಕ್ ಮಾಡ್ಕೋರಿ. ಈಗ ಎಲ್ಲನೂ ಹುರ್ಕೊಂಡಾದ್ಮೇಲೆ ಫ್ಲೇಮ್ ಆಫ್ ಮಾಡಿ ನಾವು ಎಳ್ಳು ಹಾಕ್ಕೋಬೇಕು. ಎಳ್ಳು ಇಲ್ಲಿ ಕಂಪ್ಲೀಟ್ಲಿ ಆಪ್ಷನಲ್ಲ ಇತ್ತಂದ್ರೆ ಹಾಕೋರಿ, ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಅವು ಎಳ್ಳು ಹುರಿಯಾಕೆ ಭಾಳ ತನ ತೊಗೊಳಂಗಿಲ್ಲ, ಇದೇನು ತವ ಬಿಸಿ ಇತ್ತಲ್ಲ ಅದ್ರೊಳಗೂ ಹುರ್ಕೊಂತೈತಿ. ನಂತರ ನಾ ಇದಕ್ಕೆ ಅರ್ಶಿನ ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೆಲ್ಲ ಹಾಕ್ಕೊಂಡೆ. ಈಗ ಬೇರೆ ಎಣಗಾಯಿ ಪಲ್ಯಕ್ಕೆ ನೀವು ಹುಣಸೆಹಣ್ಣು ಹಾಕ್ಕೋಬಹುದು ಇಲ್ಲೇನು. ಈಗ ಟೊಮೆಟೊ ಹುಳಿ ಇರೋದ್ರಿಂದ ನಾನು ಹುಣಸೆಹಣ್ಣನ್ನ ಸ್ಕಿಪ್ ಮಾಡತ್ತೀನಿ. ನಂತರ ಕೊತ್ತಂಬರಿ ಹಾಕ್ಕೊಂಡೆ, ಆಮೇಲೆ ನಾನು ಹಸಿಮೆಣಸಿನ್ಕಾಯಿನ ಇಲ್ಲಿ ಸಪ್ರೇಟಾಗಿ ಹುರ್ಕೊಳತ್ತೀನಿ. ಸ್ವಲ್ಪ ಖಾರ ಇತ್ತಂದರೆ ಪಲ್ಯ ರುಚಿ ಆಗ್ತೈತ್ರಿ. ಇದು ಅಷ್ಟು ಖಾರ ಇಲ್ಲ, ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಅದಾವೆ, ಹಿಂಗಾಗಿ ಸ್ವಲ್ಪ ಜಾಸ್ತಿನ ಹಾಕ್ಕೊಳತ್ತೀನಿ. ನೀವು ಒಂದೇ ಪ್ಯಾನ್ ಒಳಗನ ಎಲ್ಲನೂ ಹುರ್ಕೋಬಹುದು, ಅವ್ದು ಫುಲ್ ಆಗಿರೋದ್ರಿಂದ ನಾನು ಸಪ್ರೇಟಾಗಿ ಹುರ್ಕೊಳತ್ತೀನಿ ಇಲ್ಲಿ ಮೆಣಸಿನ್ಕಾಯಿ. ಈಗ ಇದನ್ನು ಸೈಡಿಗೆ ತಕ್ಕೊಳ್ಳೋಣ. ಈಗ ನಾ ಎಲ್ಲನೂ ನೀಟಂಗೆ ರುಬ್ಕೊತೀನಿ ರೀ. ಎಲ್ಲ ಮಸಾಲ ಒಳಕಲ್ನಾಗ ರುಬ್ಬೋದ್ರಿಂದ ಮಸ್ತ್ ರುಚಿ ಬರ್ತೈತಿ, ಯಾಕಂದ್ರೆ ಅದು ಎಣಗಾಯಿ ಪಲ್ಯಕ್ಕೆ ಯಾವತ್ತೂ ಹಿಂಗೆ ಪೂರ ಪೇಸ್ಟ್ ಹಂಗೆ ಆಗಿರಬಾರ್ದು ರೀ ಮಸಾಲ. ಸ್ವಲ್ಪ ಎಲ್ಲನೂ ಶೇಂಗಾ ಅವೆಲ್ಲ ಬಾಯಿಗೆ ಸಿಕ್ತಿರ್ಬೇಕು, ಅಂದರೆ ಅಷ್ಟು ರುಚಿ ಬರ್ತೈತಿ. ನೀವೇನು ಮಾಡಿರಿ, ಮಿಕ್ಸರ್ ಗ್ರೈಂಡರ್ ಒಳಗೆ ಮಾಡೋರಿದ್ರಿಂದ ಮೊದಲಿಗೆ ಶೇಂಗಾನ ಒಂದು ಸ್ವಲ್ಪ ಒಂದು 2 ಸೆಕೆಂಡ್ ರುಬ್ಕೋರಿ, ನಂತರ ಎಲ್ಲ ಮಸಾಲ ಹಾಕೋರಿ. ಪೂರ ಕೊರಸ್ಲಿ ಗ್ರೈಂಡ್ ಮಾಡಬೇಕು, ಪೇಸ್ಟ್ ಹಂಗೆ ಒಟ್ಟ ರುಬ್ಕೋಬೇಡ್ರಿ. ನಂತರ ನಾನು ಇದಕ್ಕೆ ಗುರೈ ಪುಡಿ ಹಾಕ್ಕೊಂಡೆ. ಆಮೇಲೆ ಈ ಗುರೈ ಪುಡಿ ಇರಲಿಲ್ಲ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಯಾವುದೇ ಪಲ್ಯ ಆಗಂಗೇ ಇಲ್ಲ. ಇದಕ್ಕೆ ಕೆಲವೊಂದು ಕಡೆ ಗುರ್ಷಿಣಿ ಪುಡಿನೂ ಅಂತಾರೆ. ನಂತರ ನಾ ಹುರಿದಿದ್ದು ಕಡಲೆ ಹಿಟ್ಟು ಹಾಕ್ಕೊಂಡೆ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮ್ಮದು ಮಸಾಲ ರೆಡಿಯಾಗೈತಿ. ನೀವು ಇದಕ್ಕೆ ಉಪ್ಪು ಮತ್ತು ಖಾರ ಟೇಸ್ಟ್ ಮಾಡಿ ನೋಡ್ರಿ, ಅಕಸ್ಮಾತ್ ಹೆಚ್ಚು ಕಡಿಮೆ ಇತ್ತಂದರೆ ಈಗ ಅಡ್ಜಸ್ಟ್ ಮಾಡ್ಕೋಬಹುದು. ನನಗೆ ಉಪ್ಪು ಕಡಿಮೆ ಅನ್ನಿಸ್ತು, ಸ್ವಲ್ಪ ಖಾರನೂ ಕಡಿಮೆ ಅನ್ನಿಸ್ತು, ಹಿಂಗಾಗಿ ನಾ ಮೇಲೆ ಖಾರ ಪುಡಿ ಹಾಕ್ಕೊಂಡೆ. ನೀವು ಪೂರ ಹಸಿರು ಕಲರ ಬೇಕಂತಂದ್ರೆ ಮೆಣಸಿನ್ಕಾಯಿನ ಮೊದಲು ಜಾಸ್ತಿ ಹಾಕೋರಿ, ಆದರೆ ಗೊತ್ತಾಗಂಗಿಲ್ಲ ಮೆಣಸಿನ್ಕಾಯಿ ಎಷ್ಟು ಬೇಕು ಎಷ್ಟು ಖಾರದಾವು ಅಂಥೇಳಿ. ಹಿಂಗಾಗಿ ಸ್ವಲ್ಪ ಖಾರ ಪುಡಿಲಿ ಅಡ್ಜಸ್ಟ್ ಮಾಡ್ಕೋಬಹುದು ನಾವು. ನಂತರ ನಾ ಟೊಮೆಟೊನ ಸ್ವಚ್ಛಂಗೆ ತೊಳೆದಾದ್ಮೇಲೆ ಒರೆಸಿ ಈ ರೀತಿ 4 ಸ್ಲಿಟ್ ಮಾಡಿ ಇಟ್ಕೊಂಡೇನಿ ಸ್ಟಫಿಂಗಿಗೆ ಬರೋ ಹಂಗೆ.
ಈಗ ಬದನೆಕಾಯಿ ಎಣ್ಗಾಯಿ ಈಗ ಹೆಂಗೆ ಮಾಡ್ಕೋತೇವಲ್ಲ ಆ ರೀತಿ ಸ್ವಲ್ಪ ಕಡಿಮೆ ಮಾಡೋಕೆ ಹೋಗ್ಬೇಡ್ರಿ, ಕಟ್ ಪೂರನ ಮಾಡಿರಿ. ಯಾಕಂತಂದ್ರೆ ಇದು ಗಟ್ಟಿ ಇರ್ತಿತ್ತಲ್ಲ ಟೊಮೆಟೊ, ಸ್ಟಫಿಂಗಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ನೋಡಿರಿ ಈ ರೀತಿ ಎಷ್ಟಾಕಿತ್ತಲ್ಲ ಅಷ್ಟು ಮಸಾಲನ ಸ್ಟಫ್ ಮಾಡಿಡಾತೀನಿ. ಮತ್ತು ಇನ್ನೊಂದಂತಂದ್ರೆ ಈ ಟೊಮೆಟೊ ಎಣ್ಗಾಯಿ ಒಳಗೆ ಏನು ಮಸಾಲ ಒಳಗೆ ಸ್ಟಫ್ ಮಾಡಿರ್ತೇವಲ್ಲ ಅದು ಹೊರಗೆ ಬರೋಂಗೇ ಇಲ್ಲ, ಹೀಗಾಗಿ ಇನ್ನೂ ರುಚಿ ಆಗ್ತೈತಿ ಪಲ್ಲೆ. ಈಗ ಸ್ಟಫ್ ಮಾಡಿದ್ಮೇಲೆ ಅದ ಪ್ಯಾನ್ ಒಳಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕೊಳತೀನಿ. ಸಾಸಿವೆ ಚಟಪಟ ಆದಮೇಲೆ ಜೀರ್ಗೆ ಅಂದಂಗೆ ಎಣ್ಗಾಯಿ ಪಲ್ಲೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ನೀವು ನೋಡ್ಕೊಂಡು ಹಾಕೋರಿ. ನಂತರ ನಾ ಎಲ್ಲನೂ ಸ್ಟಫ್ಡ್ ಟೊಮೆಟೊನ ಇಟ್ಕೊಂಡೆ. ಇದನ್ನು ಸುತ್ತಲೂ ತಿರುಗಿಸ್ಕೋತ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ನೀವು ಹುರ್ಕೋಬೇಕಾಗ್ತೈತಿ. ನಂತರ ಒಂದು ಅರ್ಧ ಉಳ್ಳಾಗಡ್ಡಿನ ಒಗ್ಗರಣೆ ಹಾಕ್ಕೊಂಡೇ ಮೊದಲು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಟೊಮೆಟೊ ಹುರ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ, ಉಳ್ಳಾಗಡ್ಡಿ ಹೊತ್ತು ಬಿಡ್ತೈತಿ. ಹೀಗಾಗಿ ನಿಮಗೆ ಗೊತ್ತಾಗ್ತೈತಿ ಟೊಮೆಟೊ ಹುರಿದೈತೆ ಇಲ್ಲ ಅಂಥೇಳಿ, ಅದರದ್ದು ಕಲರ್ ಚೇಂಜ್ ಆಗ್ತೈತಿ, ಸ್ವಲ್ಪ ನೆಗ್ದತೈತ್ರಿ ಟೊಮೆಟೊ, ಆವಾಗ ಆಗೈತೆ ಅಂತ ಅರ್ಥ. ಮತ್ತು ಉಳ್ಕಿದ್ದ ಮಸಾಲನೂ ಹಾಕ್ಕೊಳಕತ್ತೆ ನಾನು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಟೊಮೆಟೊ ಬೇಯಾಕೂ ಬೇಕಾಗ್ತೈತಿ. ಈ ಮಸಾಲದ ಹಸಿ ವಾಸನೆ ಹೋಗಾಕ ನಾನು ಸ್ವಲ್ಪ ಹುರ್ಕೊಳಕತ್ತೀನಿ. ಮತ್ತು ನೀರು ನಿಮ್ಗೆ ಗ್ರೇವಿ ಎಷ್ಟು ಬೇಕಲ್ಲ ಆ ಪ್ರಮಾಣದ ಒಳಗೆ ನೀವು ಹೆಚ್ಚು ಕಡಿಮೆ ಹಾಕೋಬಹುದು. ನಾ ರುಬ್ಬಿದ ಕಲ್ಲಿಂದ ಏನು ತೊಳೆದಿದ್ದ ನೀರು ಐತಲ್ಲ ಅದನ್ನು ಹಾಕ್ಕೊಳಕತ್ತೀನಿ ಇಲ್ಲಿ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾ ಒಮ್ಮಕ್ಲೇ ಭಾಳ ನೀರು ಹಾಕ್ಕೊಳಕತ್ತಿಲ್ಲ, ಈಗ ನೋಡ್ಕೊಂಡು ಎಷ್ಟು ಬೇಕಾಗ್ತೈತಂತಲ್ಲ ಅಷ್ಟು ನೋಡ್ಕೊಂಡು ಹಾಕೋತೀನಿ. ಈಗ ಲಿಡ್ ಕವರ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ. ನಡು ನಡು ಚೆಕ್ ಮಾಡ್ಕೋತೇ ಇರಿ ಹೊತ್ತತೈತಿ, ಅಕಸ್ಮಾತ್ ನೀರು ಕಡಿಮೆ ಬಿತ್ತಂದ್ರೆ ಹಾಕೋರಿ. ಆಹಾ ಮಸ್ತ್ ಅಂದ್ರೆ ಮಸ್ತಾಗೈತ್ರಿ ಟೊಮೆಟೊ, ಚಲೋತ್ನಂಗೆ ಬೇಯಬೇಕಿದಕ್ಕೆ. ನಮ್ದು ಟೊಮೆಟೊ ಕಾಯಿ ಎಣ್ಗಾಯಿ ಪಲ್ಲೆ ರೆಡಿ ಆಗೈತಿ. ಇದನ್ನು ರೊಟ್ಟಿ ಚಪಾತಿ ಅನ್ನದ ಜೊತೆ ಸರ್ವ್ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತಾಗ್ತೈತಿ. ನೋಡಿದ್ರಲ್ಲ ಈ ಪಲ್ಲೆ ಹೆಂಗೆ ಮಾಡೋದಂತೇಳಿ, ಇದನ್ನು ಟ್ರೈ ಮಾಡಿರಿ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬೇಡ್ರಿ. ಮತ್ತು ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಗೆ ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡಿರಿ. ಹಂಗೆ ಈ ವಿಡಿಯೋ ಸರಿತಂದ್ರೆ ಲೈಕ್ ಮಾಡಲಾರ್ದ ಹೋಗ್ಬೇಡ್ರಿ.